ಕರ್ತನಾದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಶುಭಾಶಯಗಳು ಕಳೆದ ಕೆಲವು ದಿನಗಳಿಂದ ಲೋಕಾದ್ಯಂತ ಕಂಡುಬರುತ್ತಿರುವ ಒಂದು ಕಷ್ಟಕಾಲದ ಸನ್ನಿವೇಶವನ್ನು ನೋಡುತ್ತಿದ್ದೇವೆ ಅದು ಭಾರತ ದೇಶದಲ್ಲಿ ಮಾತ್ರವಲ್ಲ ಬಹು ದೇಶಗಳಲ್ಲೂ ಹೆಚ್ಚು ಕಡಿಮೆ ಒಂದು ಎಂಬತ್ತು ತೊಂಬತ್ತು ಶೇಕಡದಷ್ಟು ದೇಶಗಳಲ್ಲೂ ಹಲವು ವಿಧವಾದ ಉಪದ್ರವಗಳು ಕಾಡ್ಗಿಚ್ಚಿನಂತೆ ಅದು ಭಯಂಕರವಾಗಿ ಹಬ್ಬುತ್ತಿದೆ ಕೊರೋನಾ ಎಂಬ ಒಂದು ವೈರಸ್ ಮೂಲಕ ಆರಂಭಿಸಿದಂತಹ ಈ ಕಾರ್ಯಗಳು ಇನ್ನೂ ಅದನ್ನು ದಾಟಿ ಆರ್ಥಿಕತೆ ಆಮೇಲೆ ಪ್ರಕೃತಿಯಲ್ಲಿ ಉಂಟಾಗುವ ವಿಕೋಪಗಳು ಮಾನವರ ನಡುವೆ ಉಂಟಾಗುವ ಅನೇಕ ಗೊಂದಲಗಳೆಂದೂ ಅದರ ಪರಿಣಾಮಗಳೆಂದೂ ಪ್ರತಿದಿನವೂ ಮಾರ್ಪಡುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ ಅನೇಕರ ಮನದಲ್ಲಿ ಇನ್ನು ಬರುವ ಭವಿಷ್ಯ ಕಾಲ ಹೇಗಿರುತ್ತದೆಯೋ ಎಂಬ ಒಂದು ಸಂಶಯ ಒಂದು ಪ್ರಶ್ನೆ ಉಂಟಾಗುತ್ತದೆ ಈ ವರ್ಷ ಆರಂಭಿಸುವಾಗ ಯಾರ ಮನಸ್ಸಿನಲ್ಲೂ ನಾವು ನೆನೆಸಿ ನೋಡದಂತಹ ನಮ್ಮ ಮನದಲ್ಲಿ ಊಹಿಸಿಕೂಡ ನೋಡದಂತಹ ಘಟನೆಗಳು ಒಂದರ ನಂತರ ಒಂದೊಂದಾಗಿ ನೆರವೇರುವಂಥದ್ದು ಅದು ಭಯವನ್ನುಂಟು ಮಾಡುತ್ತದೆ ರಾಜಕೀಯದಲ್ಲಿ ಉಂಟಾಗುವ ಕೆಲವು ಮಾರ್ಪಾಡುಗಳು ಸಮಾಜದಲ್ಲಿ ಉಂಟಾಗುವ ಕೆಲವು ಮಾರ್ಪಾಡುಗಳು ಅನೇಕ ಕೇಡುಗಳು ಅಂಟುರೋಗಗಳು ವಿಧ ವಿಧವಾದ ಅಂಟುರೋಗಗಳು ಸಾವುಗಳು ಸಾವುಗಳೆಂದರೆ ಒಂದೆರಡಲ್ಲ ಗುಂಪು ಗುಂಪಾದ ಸಾವುಗಳು ದೇಶವಿಡೀ ನಡೆಯುವುದನ್ನು ನೋಡುತ್ತಿದ್ದೇವೆ ಒಂದು ಕಡೆ ಈ ಕಾಡ್ಗಿಚ್ಚು ಒಂದು ಕಡೆ ಬಡತನ ಆರ್ಥಿಕ ಬಿಕ್ಕಟ್ಟು ಎನ್ನುವಂಥದ್ದು ದೇಶವನ್ನು ದಾಟಿ ಎಲ್ಲಾ ದೇಶಗಳ ನಡುವೆ ಒಂದು ದೇಶದ ಆರ್ಥಿಕತೆಯ ಮುಖ್ಯವಾದ ಬೆನ್ನೆಲುಬು ಎನ್ನುವಂಥದ್ದು ಆ ದೇಶದ ಈ ವ್ಯಾಪಾರ ಒಂದು ವಸ್ತುವನ್ನು ಆಮದು ರಫ್ತು ಮಾಡುವುದರ ಮುಖಾಂತರವೇ ಒಂದು ದೇಶಕ್ಕೆ ಬಹಳ ಆದಾಯ ಸಿಗುತ್ತದೆ ಹೆಚ್ಚು ಕಡಿಮೆ ಹತ್ತತ್ತರ ಮೂರು ನಾಲ್ಕು ತಿಂಗಳುಗಳಿಂದ ಲೋಕಾದ್ಯಂತ ವಾಣಿಜ್ಯ ವಹಿವಾಟುಗಳೆಂಬುದಲ್ಲ ನಿಲ್ಲಿಸಲ್ಪಟ್ಟಿದೆ ಆಮದು ರಫ್ತು ನಿಲ್ಲಿಸಲ್ಪಟ್ಟಿದೆ ಅನೇಕ ದೇಶಗಳಲ್ಲಿ ಕಠಿಣವಾದ ಆರ್ಥಿಕ ಬಿಕ್ಕಟ್ಟು ಉಂಟಾಗಿ ಜನಗಳ ಜೀವನಾಧಾರ ಅನುದಿನ ಬಾಳಿನ ಜೀವನಾಧಾರವೆಂಬುದು ಒಂದು ದೊಡ್ಡ ಒಂದು ಪ್ರಶ್ನೆಯಾಗಿ ಬದಲಾಗಿದೆ ಯಾಕೆ ದಿಢೀರಂತ ಇಂಥ ಕಾರ್ಯಗಳು ಬಂದಿವೆ ದೇಶಗಳಲ್ಲಿ ಅಳಿವು ದೇಶಗಳಲ್ಲಿ ಗೊಂದಲ ನೂತನ ಉಪದ್ರವಗಳು ಅಂಟು ರೋಗಗಳು ಒಂದು ಕಡೆ ನೋಡಿದರೆ ಈ ಮಿಡತೆಗಳು ಹೊಸದಾಗಿ ಈವರೆಗೂ ನಾವು ಕೇಳದಂತಹ ಅನೇಕ ಭಾಗಗಳಿಂದ ಅನೇಕ ದೇಶಗಳಲ್ಲಿ ಗುಂಪು ಗುಂಪಾಗಿ ಬರುವಂಥ ಈ ಮಿಡತೆಗಳು ಅಲ್ಪಸ್ವಲ್ಪ ಒಲಗದ್ದೆಗಳಲ್ಲಿ ಬೆಳೆದಿರುವಂಥ ಬೆಳೆಗಳನ್ನು ಕೂಡ ಅಳಿಸಿ ಏನೂ ಇಲ್ಲದಂತೆ ಮಾಡಿಬಿಡುತ್ತದೆ ಆಗ ಎಲ್ಲಾ ಕಡೆಗಳಿಂದಲೂ ಮಾನವ ಕುಲಕ್ಕೆ ಬರುವ ಈ ಹೋರಾಟವೆನ್ನುವಂಥದ್ದು ಯಾವುದೋ ಒಂದು ಹಿನ್ನೆಲೆಯ ಆಧಾರದಲ್ಲೇ ಇರಬೇಕು ದೇಶವಿಡಿ ಊಹಿಸಲಾಗದ ಒಂದು ಕಠಿಣ ಸನ್ನಿವೇಶ ತಟ್ಟಣೆ ಬದಲಾವಣೆ ಹೊಂದಿ ಅನೇಕ ದೇಶಗಳನ್ನು ಎದುರಿಸಲು ತೊಡಗಿದೆ ಲೋಕದ ಆರ್ಥಿಕತೆಯಲ್ಲೂ ಲೋಕದ ದೇಶಗಳಲ್ಲೂ ಉನ್ನತ ಸ್ಥಾನದಲ್ಲಿ ಇರುವಂಥದ್ದಾಗಿ ಹೇಳಿಕೊಳ್ಳುವ ಅಮೆರಿಕ ದೇಶದಲ್ಲಿ ಕೂಡ ಜನರ ಜೀವನವೆಂಬುದು ಅವರ ಭವಿಷ್ಯವೆಂಬುದು ಒಂದು ದೊಡ್ಡ ಮಹಾದೊಡ್ಡ ಒಂದು ಪ್ರಶ್ನೆಯಾಗಿ ಬದಲಾಗಿದೆ ಈ ಕಾಲದಲ್ಲಿ ಯಾಕೆ ಹೀಗೆ ನಡೆಯುತ್ತಿದೆ ಒಂದು ದೇಶದಲ್ಲೂ ಸರಿ ಲೋಕದ ದೇಶಗಳಲ್ಲಿಯೂ ಸರಿ ಇಂತಹ ಶೋಧನೆಯ ಘೋರ ಸನ್ನಿವೇಶಗಳು ಉಂಟಾಗುವುದಕ್ಕೆ ಅನೇಕ ಕಾರಣಗಳು ಹೇಳಲ್ಪಟ್ಟರೂ ಇದರಲ್ಲಿ ದೇವರ ಸೇವಕರುಗಳಿಗೂ ಸಭೆಗಳಿಗೂ ಒಂದು ಪಾಲಿರುವುದನ್ನು ಮರೆಯಲು ಸಾಧ್ಯವಿಲ್ಲ ಸತ್ಯವೇದದಲ್ಲಿ ಇದೇ ರೀತಿಯ ಕಾಲಘಟ್ಟಗಳು ಇಸ್ರಾಯೇಲ್ ದೇಶದಲ್ಲೂ ಯಹುದ್ಯರ ಮಧ್ಯದಲ್ಲೂ ನಡೆದಂತೆಲ್ಲ ಇದಕ್ಕೆ ಮೂಲ ಕಾರಣ ಮುಖ್ಯ ಕಾರಣವಾಗಿ ದೇವರ ನಾಮವನ್ನು ಧರಿಸಿದಂತಹ ಸೇವಕರು ವಿಶ್ವಾಸಿಗಳು ಸಭೆಗಳು ಆಲಯಗಳು ಪ್ರಾರ್ಥನಾ ಗೂಡಾರಗಳೇ ಕಾರಣವಾಗಿವೆ ದೇವರು ಇವುಗಳಲ್ಲಿ ಮಾಡುವ ಅಕ್ರಮಗಳು ಇವುಗಳಲ್ಲಿ ಕಂಡುಬರುವ ಅತಿಕ್ರಮಗಳೇ ದೇಶದ ಮೇಲೆ ಇಂತಹ ಕಠಿಣ ಸನ್ನಿವೇಶಗಳು ಉಂಟಾಗುವುದಕ್ಕೆ ಮುಖ್ಯ ಕಾರಣವೆಂದು ಸತ್ಯವೇಯದಲ್ಲಿ ಅನೇಕ ಕಡೆ ಆತನು ಪ್ರಕಟಿಸಿ ತಿಳಿಸಿದ್ದಾನೆ ಒಂದು ವೇಳೆ ನಮಗೆ ತಿಳಿಸುವುದಕ್ಕೆ ನಾವು ನೆನೆಸಿ ನೋಡುವುದಕ್ಕೆ ನಂಬಲಾಗದ ಕಾರ್ಯವಾಗಿರಬಹುದು ಒಂದು ಚಿಕ್ಕ ಗುಂಪು ಕ್ರೈಸ್ತರ ಒಂದು ಚಿಕ್ಕ ಗುಂಪು ಒಂದು ಸಭೆ ಸ್ವಲ್ಪ ಜನರು ಒಂದು ಅಲ್ಪಸಂಖ್ಯೆ ಸ್ವಲ್ಪ ಜನರು ಚಿಕ್ಕ ಎಣಿಕೆಯಲ್ಲಿರುವ ದೇವರ ಈ ಸೇವಕರು ಇವರು ಮಾಡುವ ತಪ್ಪು ಒಂದು ನಾಲ್ಕು ಕೋಣೆಯಲ್ಲಿ ಮಾಡುವ ತಪ್ಪು ನಾಲ್ಕು ಗೋಡೆಗಳ ಮಧ್ಯೆ ಮಾಡುವಂಥ ಒಂದು ತಪ್ಪು ಕನಿಷ್ಠ ಸಂಖ್ಯೆಯ ಜನಗಳ ನಡುವೆ ಉಂಟಾಗುವಂಥ ಒಂದು ತಪ್ಪು ಪ್ರಪಂಚಾದ್ಯಂತ ಒಂದು ದೊಡ್ಡ ಕೇಡನ್ನು ಬಾಧೆಯನ್ನು ಮಾಡುತ್ತದೆಯಾ ಎಂಬ ಒಂದು ಪ್ರಶ್ನೆ ಬರಬಹುದು ಒಂದು ವೇಳೆ ರಾಜಕೀಯ ವ್ಯಕ್ತಿಗಳು ಅಲ್ಲಿರುವ ಬಹುದೊಡ್ಡ ವ್ಯಾಪಾರಿಗಳು ರಾಜಕೀಯ ತಂತ್ರಗಳು ದೇಶದೊಳಗೆ ಇರುವಂಥ ಹೋರಾಟ ಆ ಆಗಿತನ ಇದುವೇ ಕಾರಣವೆಂದು ನಮಗೆ ಹೊರನೋಟಕ್ಕೆ ಕಂಡುಬಂದರೂ ನಿಜವಾದ ಮುಖ್ಯವಾದ ಕಾರಣವೆಂಬುದು ದೇವ ಜನಗಳ ಮಧ್ಯದಲ್ಲಿ ಅದು ಉದ್ಭವಿಸುವ ದೇವರು ಅಸಹಿಸುವ ಕಾರ್ಯಗಳ ಪರಿಣಾಮಗಳೇ ಇದನ್ನು ಸತ್ಯವೇದವು ನಮಗೆ ಬಹು ಸ್ಪಷ್ಟವಾಗಿ ಗುರುತಿಸಿ ತೋರಿಸುತ್ತದೆ ನೀವು ಅಂದುಕೊಳ್ಳಬಹುದು ಇವರು ಅಲ್ಪಸಂಖ್ಯವಾಗಿ ಇದ್ದಾರಲ್ಲ ಇವರು ಮಾಡುವಂತಹ ತಪ್ಪ ಇಡೀ ಲೋಕವನ್ನೇ ಒಂದು ಮಹಾ ಸಂಕಟಕ್ಕೆ ಒಳಪಡಿಸುತ್ತದೆ ಎಂದು ನೀವು ನೆನೆಸಬಹುದು ನೀವು ಚೆನ್ನಾಗಿ ಯೋಚಿಸಿರಿ ಏದೆನ್ ತೋಟದಲ್ಲಿ ಅವರು ತಿಂದ ಒಂದು ಬಾಯಿ ತುತ್ತು ಒಂದು ಬೈಟ್ ಒಂದು ತುಂಡು ಆ ಒಂದು ತುಂಡೆ ಒಂದೇ ಒಂದು ತುಂಡು ಆ ಹಣ್ಣಿನಲ್ಲಿ ಅದುವೇ ಇಂದು ಇಡೀ ಲೋಕವೇ ಶಾಪಕ್ಕೊಳಪಟ್ಟು ಬದಲಾದದಕ್ಕೆ ಮುಖ್ಯ ಕಾರಣ ಅದಕ್ಕಾಗಿ ಅವರು ದೊಡ್ಡ ತಪ್ಪೇನು ಮಾಡಲಿಲ್ಲ ದೇಶಗಳನ್ನು ದಾಟಿ ಎಲ್ಲೆಗಳನ್ನು ದಾಟಿ ದೊಡ್ಡ ತಪ್ಪೇನು ಮಾಡಲಿಲ್ಲ ಇದ್ದ ಸ್ಥಳದಲ್ಲಿಯೇ ಒಂದು ಹೊತ್ತು ಊಟ ಒಂದೊತ್ತು ಆಹಾರ ಒಂದೊತ್ತು ಊಟವೆಂದರೆ ದೊಡ್ಡ ಆಹಾರವಲ್ಲ ನನ್ನ ಮುಂಚೆ ಹೇಳಿದ ಹಾಗೆ ಒಂದು ತುಂಡು ತಿಂದಿದ್ದು ಆ ಒಂದು ಸಾರಿ ತಿಂದಿದ್ದು ಇಂದು ಇಡೀ ಲೋಕವನ್ನೇ ಒಂದು ಮಹಾ ದೊಡ್ಡ ಶಾಪದೊಳಕ್ಕು ಪಾಪದೊಳಕ್ಕು ವೇದನೆಯೊಳಕ್ಕು ಅದು ಅನೇಕ ಸಂತತಿಯನ್ನು ದಾಟಿ ಜನಗಳನ್ನು ಕಷ್ಟಪಡಿಸುವಂಥದ್ದಾಗಿಯೂ ಕಂಡುಬರುವುದನ್ನು ಸತ್ಯವೇದ ನಮಗೆ ಸತ್ಯವಾಗಿ ಬೋಧಿಸುತ್ತದೆ ಅದರಿಂದ ಇದು ಚಿಕ್ಕ ಗುಂಪು ತಾನೆ ಒಂದು ಚಿಕ್ಕ ಸಭೆ ತಾನೆ ಒಂದು ಚಿಕ್ಕ ಒಂದು ದೇವರ ಮಕ್ಕಳು ತಾನೆ ಒಂದು ಚಿಕ್ಕ ಐಕ್ಯತೆ ತಾನೆ ಒಂದು ಅಲ್ಪಸಂಖ್ಯೆಯಲ್ಲಿರುವ ಒಬ್ಬ ಸೇವಕನು ತಾನೆ ಇವರು ಮಾಡುವಂಥ ಒಂದು ತಪ್ಪ ದೇಶವನ್ನು ಈ ರೀತಿ ಕೆಡಿಸುವುದು ಎಂದು ನಾವು ನೆನೆಸಬಾರದು ಸತ್ಯವೇದದಲ್ಲಿ ಒಂದು ವಾಕ್ಯವನ್ನು ನಾನೀಗ ಓದುತ್ತಿದ್ದೆನು ಅದನ್ನು ಬಂದು ನಾನು ನಿಮಗೆ ಹೇಳುತ್ತೇನೆ ತುಂಬ ಆಶ್ಚರ್ಯವಾದಂತಹ ಒಂದು ವಾಕ್ಯ ಇದು ಎರೇಮಿಯನ ಪ್ರವಾದನೆ ಗ್ರಂಥದ ಹದಿನಾಲ್ಕನೇ ಅಧ್ಯಾಯ ಹನ್ನೊಂದನೆಯ ವಾಕ್ಯದಿಂದ ಹದಿನೆಂಟನೇ ವಾಕ್ಯದವರೆಗೂ ಇದೆ ಅದರಲ್ಲಿ ಬಹು ಮುಖ್ಯವಾಗಿ ಹನ್ನೊಂದನೇ ವಾಕ್ಯ ಪ್ರಾರಂಭಿಸುವಾಗ ಒಂದು ಆಶ್ಚರ್ಯವಾದ ದೇವರ ದೇವರ ಮಾತನ್ನು ನಾವು ಅಲ್ಲಿ ಗಮನಿಸುವಂತದ್ದಾಗಿದೆ ದೇವರು ಹೇಳುವಂಥ ಮಾತನ್ನು ನೋಡಿರಿ ಈ ಜನರ ಹಿತವನ್ನು ಬಯಸಿ ಇವರಿಗೋಸ್ಕರ ಪ್ರಾರ್ಥನೆ ಮಾಡಬೇಡ ಅಂದನು ಎರೆಮಿಯ ಕುಳಿತು ಅಳುತ್ತಾ ಪ್ರಾರ್ಥನೆ ಮಾಡುತ್ತಿದ್ದಾನೆ ಯಾರಾದರೂ ಪ್ರಾರ್ಥನೆ ಮಾಡವರನ್ನ ನೋಡಿ ಪ್ರಾರ್ಥನೆ ಮಾಡಬೇಡ ಎಂದು ಹೇಳ್ತಾರಾ ಮಾತ್ರವಲ್ಲದೆ ದೇವರು ಹೇಳುತ್ತಾರಾ ದೇವರು ಹೇಳುತ್ತಾರೆ ನೀವು ಕಣ್ಣಿರು ಸುರಿಸಿರಿ ಪ್ರಾರ್ಥಿಸಿರಿ ಒಡಕಿನಲ್ಲಿ ನಿಲ್ಲಲು ಪೌಳಿಯ ಗೋಡೆಯನ್ನು ಮುಚ್ಚುವುದಕ್ಕೂ ಒಬ್ಬ ವ್ಯಕ್ತಿಯನ್ನು ಹುಡುಕಿದೆನು ಎಂದು ಹೇಳಿದ ಅದೇ ದೇವರು ಈ ಭಾಗದಲ್ಲಿ ಒಂದು ವ್ಯತ್ಯಾಸವಾದ ಒಂದು ಮಾತನ್ನು ಒಂದು ಸ್ಟೇಟ್ಮೆಂಟ್ ಅನ್ನು ಅವರು ಹೇಳ್ತಾರೆ ಎರೆಮಿಯನ್ನು ಕುಳಿತು ಪ್ರಾರ್ಥನೆ ಮಾಡುತ್ತಿದ್ದಾನೆ ದೇಶದಲ್ಲಿ ಉಂಟಾಗುವ ಕೇಡು ಒಂದು ಕಡೆ ನಡೆಯುವ ಅನೇಕ ವಿಧವಾದ ಮರಣಗಳು ಒಂದು ಕಡೆ ಅಲ್ಲಿರುವಂಥ ಅತಿದೊಡ್ಡ ಕ್ಷಾಮ ಒಂದು ಕಡೆ ಬರಗಾಲ ಒಂದು ಕಡೆ ದಾಸತ್ವ ಒಂದು ಕಡೆ ಎರೆಮಿಯನ ಕಣ್ಗಳಲ್ಲಿ ಕಣ್ಣೀರು ಸುರಿಸಲ್ಪಟ್ಟು ದೇವರ ಬಳಿ ಎಲುಬು ಪಕ್ಕೆಲುಬುಗಳೆಲ್ಲ ಕಂಡುಬರುವಂತೆ ಕಣ್ಣೀರು ಸುರಿಸಿ ಪ್ರಾರ್ಥಿಸುವಾಗ ದೇವರು ಅವನ ಮುಂದೆ ದರ್ಶನವನ್ನು ಕೊಟ್ಟು ಅವರು ಹೇಳಿದಂಥ ಮೊದಲ ಮಾತು ಈ ಜನರ ಹಿತವನ್ನು ಬಯಸಿ ಇವರಿಗೋಸ್ಕರ ಪ್ರಾರ್ಥನೆ ಮಾಡಬೇಡ ಇದು ದೇವರು ಹೇಳಿದಂಥ ಮಾತು ವಿಜ್ಞಾಪಿಸಬೇಡ ತುಂಬಾ ಆಶ್ಚರ್ಯವಾಗಿದೆ ಯಾಕೆ ಅವರು ಹೇಳ್ತಾರೆ ಇವರು ಉಪವಾಸ ಮಾಡುವಾಗ ಇವರ ಮೊರೆಯನ್ನು ಕೇಳೆನು ಅವನು ಉಪವಾಸವೇ ಇದ್ದು ಪ್ರಾರ್ಥಿಸಿದರು ನಾನು ಅವರ ಪ್ರಾರ್ಥನೆಯನ್ನು ಮೊರೆಯನ್ನು ಗಮನಿಸಿ ಕೇಳುವುದಿಲ್ಲ ಯಾಕಂದರೆ ಬಹುಜನ ಉಪವಾಸವಿರುವಂಥದ್ದು ಪ್ರಾರ್ಥಿಸುವಂಥದ್ದು ಅಂದರೆ ಒಂದು ಅವಶ್ಯಕತೆಗಾಗಿಯೇ ಒಂದು ಕಷ್ಟ ಬಂದ್ರನೇ ದೇವರ ಬಳಿ ಕಾದಿದ್ದು ಪ್ರಾರ್ಥಿಸಿ ಉಪವಾಸವಿದ್ದು ಕಷ್ಟ ಮಾರುಪಟ್ಟ ತಕ್ಷಣ ಮರೆತು ಬಿಡುತ್ತಾರೆ ನಿಮಗದು ಗೊತ್ತು ಕುಳಿತುಕೊಳ್ತಾರೆ ನಾಲ್ಕು ದಿನ ಪ್ರಾರ್ಥನೆ ಐದು ದಿನ ಪ್ರಾರ್ಥನೆ ದೇವರು ಬಂದು ನೋಡಿ ಸನ್ನಿವೇಶಗಳು ಸ್ವಲ್ಪ ಬದಲಾಗಲು ಆರಂಭಿಸಿದಾಗ ಎಲ್ಲವನ್ನೂ ಮರೆತು ಮತ್ತೆ ಹಿಂದಿನ ಜೀವಿತಕ್ಕೆ ಹೋಗಿಬಿಡುತ್ತಾರೆ ದೇವರು ಹೇಳುತ್ತಾರೆ ಅವರು ಉಪವಾಸವಿದ್ದರೂ ಕೂಡ ನಾನು ಅವರ ಮೊರೆಯನ್ನು ಕೇಳುವುದಿಲ್ಲ ಕಾರಣ ಅವರ ಹೋಮ ನೈವೇದ್ಯಗಳನ್ನು ಅವರು ನೀಡುವ ಆ ಆಫರಿಂಗ್ಸ್ ಕಾಣಿಕೆಗಳನ್ನು ಅವರು ಅರ್ಪಿಸಿದರೂ ನಾನು ಅವರನ್ನು ಎಂದಿಗೂ ಇಷ್ಟಪಡುವುದಿಲ್ಲ ಖಡ್ಗದಿಂದಲೂ ಕ್ಷಾಮದಿಂದಲೂ ಈ ವ್ಯಾಧಿಗಳಿಂದಲೂ ನಾನು ಇವರನ್ನು ನಿರ್ಮೂಲ ಮಾಡುವೆನು ಅಂದನು ಯಾಕೆ ಕಾರಣವೇನು ಇದು ಬಂದು ದೇಶವಿಡಿ ಹರಡಲಿರುವ ಒಂದು ಮಹಾಭಯಂಕರ ಒಂದು ಕಡೆ ಖಡ್ಗ ಖಡ್ಗವೆಂದರೆ ದೇಶಿಗಳ ಮೇಲೆ ಬರಲಿರುವ ಯುದ್ಧಕಾಲಗಳು ಅದು ದೇಶದೊಳಗೆ ಉಂಟಾಗಲಿರುವ ಕಲಹಗಳಾಗಿರಬಹುದು ದೇಶದೊಳಗಿನ ಯುದ್ಧ ಅಥವಾ ಹೊರದೇಶದ ಯುದ್ಧವಾಗಿರಬಹುದು ಈ ಕಲಹಗಳೆಲ್ಲವೂ ಆ ಖಡ್ಗದಿಂದಂಟಾಗುವ ಸಾವುಗಳು ಖಡ್ಗದಿಂದಲೂ ಎರಡನೇದು ಆತನ ಹೇಳುತ್ತಾನೆ ಈ ಕ್ಷಾಮಗಳಿಂದಲೂ ಕ್ಷಾಮ ದರಿದ್ರ ಯಾಕೆಂದರೆ ಒಂದು ಕಡೆ ಯುದ್ಧ ನಡೆಯುತ್ತಿದೆ ವ್ಯಾಧಿ ಒಂದು ಕಡೆ ಬರುತ್ತಿದೆ ದೇಶದ ಪ್ರಜೆಗಳ ಜೀವನ ಪರಿಪೂರ್ಣವಾಗಿ ಬಾಧೆ ಪಡುತ್ತಿದೆ ವ್ಯಾಪಾರವಿಲ್ಲ ಹೊರಗೆ ಹೋಗಿ ವ್ಯವಸಾಯ ಮಾಡಲಾಗುತ್ತಿಲ್ಲ ವಸ್ತುಗಳನ್ನು ತಯಾರಿಸಲು ಆಗುತ್ತಿಲ್ಲ ಒಂದು ಕಠಿಣ ಬರಗಾಲ ಉಂಟಾಗುತ್ತದೆ ಅದು ಮಾತ್ರವಲ್ಲ ಒಂದು ಅಂಟು ರೋಗ ಅಂಟು ರೋಗಗಳು ಈ ಕಾಲದಲ್ಲಿ ವಿಜ್ಞಾನ ಬೆಳೆದಿರುವಂತಹ ಒಂದು ಕಾಲದಲ್ಲಿಯೇ ಅಂಟು ರೋಗವನ್ನು ಎದುರಿಸಲು ನಮಗೆ ಸಾಧ್ಯವಾಗದ ಒಂದು ಕಾರ್ಯವಾಗಿ ಇರುವಾಗ ಆ ದಿನಗಳಲ್ಲಿ ಹೇಗಿತ್ತು ಎಂಬುದನ್ನು ಯೋಚಿಸಿ ನೋಡಿರಿ ನೀವು ಘೋರ ವ್ಯಾಧಿಗಳಿಂದಲೂ ನಾನು ಅವರನ್ನು ನಿರ್ಮೂಲ ಮಾಡುವೆನು ಅವರನ್ನು ಎಂಬುದಲ್ಲ ದಂಡಿಸುವೆನೆಂದು ಹೇಳಿದರೆ ಒಬ್ಬ ವ್ಯಕ್ತಿಯನ್ನು ಒಡೆದು ಅವನನ್ನು ಮಾನಸಾಂತರಪಡಿಸುವುದು ನಿರ್ಮೂಲ ಮಾಡುವುದೆಂದರೆ ಒಡೆದು ಇಲ್ಲದಂತೆ ಮಾಡುವುದು ಆಗ ಈ ಕೇಡು ಆ ಜನರನ್ನು ಅಳಿಸುವ ಮಟ್ಟಿಗೆ ದೇವರ ಕೋಪವನ್ನು ಅದು ಕೆಣಕಿದೆ ಒಬ್ಬನನ್ನು ದಂಡಿಸುವುದು ಒಬ್ಬನನ್ನು ಖಂಡಿಸುವುದು ಬೇರೆ ನಿರ್ಮೂಲ ಮಾಡುವುದು ಅಳಿಸುವಂಥದ್ದು ಬೇರೆ ಆಗ ತಕ್ಷಣ ಎರೆಮಿಯನು ದೇವರನ್ನು ನೋಡಿ ಹೇಳುತ್ತಾನೆ ಅದಕ್ಕೆ ನಾನು ಅಯ್ಯೋ ಕರ್ತನಾದ ಯಹೋವನೇ ಇಗೋ ಪ್ರವಾದಿಗಳು ಈ ಜನರಿಗೆ ಖಡ್ಗವೂ ನಿಮ್ಮ ಕಣ್ಣಿಗೆ ಕಾಣದು ಕ್ಷಾಮವೂ ನಿಮಗೆ ಸಂಭವಿಸದು ಯಹೋವನು ಈ ಸ್ಥಳದಲ್ಲಿ ಸ್ಥಿರ ಸಮಾಧಾನವನ್ನು ನಿಮಗೆ ಕೊಡುವನು ಎಂದು ನುಡಿಯುತ್ತಾರೆ ಎಂದು ಹೇಳಿದೆನು ದೇವರ ಮನಸ್ಸು ದೇವರ ಯೋಚನೆ ಬೇರೆ ರೀತಿಯಾಗಿರುವಂಥದಾಗಿದೆ ಆದರೆ ಜನಗಳ ಬಳಿ ಮಾತನಾಡುವಂತಹ ಸೇವಕರು ಪ್ರವಾದಿಗಳು ಆ ಜನಗಳು ಮಾಡುವ ಪಾಪಕ್ಕೆ ಬೆನ್ನಿಗೆ ಬೆಣ್ಣೆಯನ್ನು ಹಚ್ಚುವಂತೆ ಅವರು ಮಾಡುವಂಥ ಪಾಪಕ್ಕೆಲ್ಲಾ ಕೈಜೋಡಿಸುತ್ತಾರೆ ಅವರು ಹೇಳ್ತಾರೆ ಕರ್ತನಾದ ಯಹೋವನ್ನು ನುಡಿಯುತ್ತಾನೆ ನೀವು ದೇಶದ ಮೇಲೆ ಈ ಖಡ್ಗವನ್ನು ನೋಡುವುದಿಲ್ಲ ನಿಮ್ಮ ದೇಶ ಸಮೃದ್ಧಿಯಾಗಿರುವುದು ಅದರಲ್ಲಿ ಕ್ಷಾಮ ಬರುವುದಿಲ್ಲವೆಂದು ನಮ್ಮ ಪ್ರವಾದಿಗಳು ನಮಗೆ ಹೇಳಿದ್ದಾರಲ್ಲವೇ ಎಂದು ಅವನು ಕರ್ತನ ಬಳಿ ಕೇಳುತ್ತಾನೆ ಇದುವೇ ಅನಾಹುತಕ್ಕೆ ಕಾರಣ ದೇವರು ನುಡಿಯದಿದ್ದರು ದೇವರ ಮನಸ್ಸು ಆಲೋಚನೆ ಯೋಜನೆಯೂ ಬೇರೆಯಾಗಿದ್ದರು ಪ್ರವಾದಿಗಳು ತಮ್ಮ ಹೃದಯದಲ್ಲಿ ಉಂಟಾದದ್ದನ್ನು ಹೇಳಿ ಜನರನ್ನು ಸಂತೋಷಪಡಿಸಬೇಕು ಜನರನ್ನು ಉತ್ತೇಜನಪಡಿಸಬೇಕು ಅವರು ಪಾಪ ಮಾಡಿದರೂ ಅವರನ್ನು ಖಂಡಿಸಬಾರದು ಏಕೆಂದರೆ ಅವರ ಆಧಾರಣೆ ನಮಗೆ ಬೇಕು ಜನಬಲ ನಮಗೆ ಬೇಕು ಅವರ ಆಫರಿಂಗ್ಸ್ ಕಾಣಿಕೆ ನಮಗೆ ಬೇಕು ಅವರು ನಮ್ಮೊಂದಿಗೆ ಇರಬೇಕು ಎಂದು ಎಣಿಸಿ ಅವರಿಗೆ ದೇವರು ಹೇಳಿದ ಮಾತನ್ನು ಕೇಳಲು ಮನಸ್ಸಿಲ್ಲದೆ ಅಥವಾ ದೇವರು ಹೇಳಿದ್ದನ್ನು ಹೇಳಲು ಮನಸ್ಸಿಲ್ಲದೆ ಅವರು ಬಯಸುವುದನ್ನೇ ಅವರಿಗೆ ಬೋಧಿಸಿ ಮಾತನಾಡುವ ಒಬ್ಬ ಉಪದೇಶಕನಾಗಿದ್ದರು ಒಬ್ಬ ಸುಳ್ಳು ಪ್ರವಾದಿಯಾಗಿದ್ದರೂ ಅವರಿಂದ ಉಂಟಾಗುವ ಪರಿಣಾಮವೇ ಇದು ಅಲ್ಲಿ ದೇವರು ಇದಕ್ಕೆ ಯಾವ ಉತ್ತರ ನೀಡುತ್ತಾನೆ ನೋಡಿರಿ ಆಗ ಯಹೋವನು ನನಗೆ ಹೀಗೆ ನುಡಿದನು ಪ್ರವಾದಿಗಳು ನನ್ನ ಹೆಸರಿನಿಂದ ಸುಳ್ಳಾಗಿ ಪ್ರವಾದಿಸುತ್ತಾರೆ ನಾನು ಅವರನ್ನು ಕಳುಹಿಸಲಿಲ್ಲ ಅವರಿಗೆ ಅಪ್ಪಣೆ ಕೊಡಲಿಲ್ಲ ಏನೂ ಹೇಳಲಿಲ್ಲ ಎಂತ ದುಸ್ಥಿತಿ ನೋಡಿರಿ ಹೇಳ್ತಾರೆ ನಾನು ಅವರಿಗೆ ಹೇಳಲೇ ಇಲ್ಲ ಅಪ್ಪಣೆ ಕೊಡಲಿಲ್ಲ ಆ ಪ್ರವಾದಿಗಳು ತಮ್ಮ ಮನಸ್ಸಿನಲ್ಲಿ ಉಂಟಾದದ್ದನ್ನು ಹೇಳಿ ಜನರನ್ನು ಸಂತೋಷಗೊಳಿಸಿ ತಪ್ಪಾದ ಒಂದು ಸಮಾಧಾನವನ್ನು ತೋರಿಸಿ ತಪ್ಪಾದ ಆಶೀರ್ವಾದ ಸಿಗುತ್ತದೆ ಎಂಬ ಒಂದು ತಪ್ಪಾದ ನಂಬಿಕೆಯನ್ನು ಅವರೊಳಗೆ ಬಿತ್ತಿ ಆ ಸಮಯ ಅವರನ್ನು ಉತ್ಸಾಹಪಡಿಸುವುದರಿಂದ ಅವರ ಆಧರಣೆ ತನಗೆ ಸಿಗುತ್ತದೆಂದು ಕಾರ್ಯ ಮಾಡುವ ಪ್ರವಾದಿಗಳು ಇಂದು ಎಂಬ ಹೆಸರಿನಲ್ಲಿ ಅನೇಕ ವಿಧವಾದ ಗೊಂದಲದ ಕ್ರಿಯೆಗಳು ನಡೆಯುತ್ತಿರುವಂಥದ್ದನ್ನು ನಾವು ಅನೇಕ ಸ್ಥಳಗಳಲ್ಲಿ ನೋಟವಾಗಿ ನೋಡಿದ್ದೇವೆ ಅನೇಕ ವಿಡಿಯೋಸ್ ನೋಡಿದ್ದೇವೆ ಅದರಲ್ಲೆಲ್ಲ ಜನಗಳು ಮಾಡುವಂತಹ ತಪ್ಪುಗಳು ದೇವರು ಅವರಲ್ಲಿ ಏನನ್ನು ಎದುರು ನೋಡುತ್ತಾರೆ ದೇವರ ಚಿತ್ತವೇನು ಅವರು ಹೇಗೆ ನಡೆಯಬೇಕೆಂಬುದರ ಬಗ್ಗೆ ಯಾವ ಪ್ರವಾದಿಗಳು ಮಾತಾಡುವುದಿಲ್ಲ ಅವರು ಹೇಳುವುದೆಲ್ಲ ನಿನ್ನೊಳಗೆ ಮರೆಯಾಗಿರುವ ರೋಗ ನಿನಗೆ ನಿನ್ನ ಭವಿಷ್ಯ ಹೇಗಿರುತ್ತದೆ ನೀನು ಹೇಗೆ ಆಶೀರ್ವಾದವಾಗಿರುವೆ ನಿನ್ನ ಜೀವನ ಹೇಗೆ ಸಮೃದ್ಧಿಯಾಗಿರುತ್ತದೆ ಇದನ್ನು ಕೇಳುವಾಗ ನಮಗೆ ಸಂತೋಷ ಉಂಟಾಗುತ್ತದೆ ಆ ಸಂತೋಷ ಸಾಕು ಆ ಸಮಯಕ್ಕೆ ನಿಜಕ್ಕೂ ಬದಲಾಗುತ್ತದೆ ಎಂದು ನೋಡಿದರೆ ಬದಲಾಗದು ಬದಲಾಗುವುದಿಲ್ಲ ಯಾಕೆಂದರೆ ಅವರ ಸ್ಥಿತಿ ಬೇರೆ ದೇವರು ಅವರನ್ನಿಟ್ಟಿರುವ ಅಭಿಪ್ರಾಯ ಬೇರೆ ಅನಿಸಿಕೆ ಬೇರೆ ದೇವರು ಇನ್ನು ಮುಂದೆ ಮಾಡಲಿರುವ ಕಾರ್ಯ ಬೇರೆ ದೇವರು ಏನು ಮಾಡುತ್ತಾನೆಂದು ಕೇಳಿ ಏಳುವಂಥ ಪ್ರವಾದಿಗಳು ಆ ದಿನದಲ್ಲೂ ಇಲ್ಲ ಈ ದಿನದಲ್ಲೂ ಬಹು ಕನಿಷ್ಠ ಆಗ ನಾನು ನಾನವರನ್ನ ಕಳುಹಿಸಲಿಲ್ಲ ನಾನು ಅವರಿಗೆ ಅಪ್ಪಣೆ ಕೊಡಲಿಲ್ಲ ನಾನು ಅವರೊಂದಿಗೆ ಮಾತಾಡಲಿಲ್ಲ ಅವರು ಸುಳ್ಳಾದ ದಿವ್ಯ ದರ್ಶನವನ್ನು ಕಣಿಯನ್ನು ಮಾಯಾ ಮಂತ್ರವನ್ನು ಕಲ್ಪಿತ ಮೋಸವನ್ನು ನಿಮಗೆ ಪ್ರಕಟಿಸುತ್ತಾರೆ ಇಂತಹ ಸುಳ್ಳು ಬೋಧಕರು ಎದ್ದು ತಮ್ಮ ಹೃದಯದಲ್ಲಿ ಉಂಟಾದ ಬೋಧನೆ ತಮ್ಮ ಹೃದಯದಲ್ಲಿ ಉಂಟಾದ ಆ ಪ್ರವಾದನೆ ತಮ್ಮ ಹೃದಯದಲ್ಲಿ ಉಂಟಾದ ಆ ಯೋಚನೆಗಳು ತನ್ನ ಹೃದಯದಲ್ಲಿ ಉಂಟಾದ ಚಿತ್ತ ತಮ್ಮ ಹೃದಯದಲ್ಲಿ ಕಪಟವಾಗಿ ಉಂಟಾದ ಕೆಲವು ಉದ್ದೇಶಗಳು ಅವರು ಹೇಳ್ತಾರೆ ಇದು ಕರ್ತನ ಉದ್ದೇಶ ಅಂತಾರೆ ಆದರೆ ನೀವು ಚೆನ್ನಾಗಿ ನುಡಿದರೆ ಅದು ಕರ್ತನ ಉದ್ದೇಶವಲ್ಲ ಇವರ ಸ್ವಂತ ಉದ್ದೇಶ ಇದು ದೇವರು ನುಡಿದ ಮಾತು ಇಲ್ಲ ಇದು ಅವರ ಸ್ವಂತ ಮಾತು ಅವರು ಕಪಟವಾಗಿ ಮಾತಾಡಿ ನಿಮಗೆ ಅದನ್ನು ಒಂದು ಪ್ರವಾದನೆಯಾಗಿ ಅದನ್ನು ಹೇಳುತ್ತಾರೆ ಈಗ ನಾವು ನೋಡ್ತೀವಿ ಸರ್ವಸಾಮಾನ್ಯವಾಗಿ ಎಲ್ಲಾ ಕಡೆಯೂ ನಡೆಯುವಂಥದ್ದು ತಾನೇ ಹೀಗೆ ನಡೆಯುವಂಥದ್ದು ಆದರೆ ಅದರ ರಿಸಲ್ಟ್ ಏನಂತ ನಮಗೆ ಗೊತ್ತಾಗಬೇಕಲ್ವಾ ಅದರ ಪರಿಣಾಮವೇನು ಆದ ಕಾರಣ ನನ್ನ ಅಪ್ಪಣೆಯಿಲ್ಲದೆ ನನ್ನ ಹೆಸರಿನಿಂದ ಪ್ರವಾದಿಸುತ್ತಾ ಖಡ್ಗವು ಕ್ಷಾಮವು ಈ ದೇಶಕ್ಕೆ ಬಾರುವು ಎಂದು ಬೋಧಿಸುವ ಪ್ರವಾದಿಗಳ ವಿಷಯದಲ್ಲಿ ಯಹೋವನಾದ ನಾನು ಖಡ್ಗದಿಂದಲೂ ಕ್ಷಾಮದಿಂದಲೂ ಈ ಪ್ರವಾದಿಗಳು ನಿರ್ಮೂಲರಾಗುವರು ಎಂದು ಹೇಳುತ್ತಾನೆ ನಾನು ಹೇಳದೇ ಇರುವುದನ್ನು ಹೇಳಿ ನಾನು ಕಲಿಸದ್ದನ್ನು ದೇವರು ನನಗೆ ಕಲಿಸಿದನೆಂದು ಹೇಳಿ ಜನಗಳು ದಾರಿ ತಪ್ಪುವಂತೆ ಮಾಡಿ ಅವರನ್ನು ಸಂತೋಷಪಡಿಸುವುದಕ್ಕಾಗಿ ಲೋಕದ ಲಾಭಕ್ಕಾಗಿ ನಾನು ಹೇಳದಿರುವುದನ್ನೆಲ್ಲ ಹೇಳಿದರಲ್ಲ ಆ ಪ್ರವಾದಿಗಳು ದೇಶದಲ್ಲಿ ಖಡ್ಗ ಬರುವಾಗ ದೇಶದಲ್ಲಿ ಒಂದು ಕ್ಷಾಮ ಬರುವಾಗ ಅದರಲ್ಲಿ ಸಾಯುವರು ಅವರ ಬಳಿ ಪ್ರವಾದನೆಯನ್ನು ಕೇಳುವ ಜನರು ಪ್ರವಾದನೆಯನ್ನು ನುಡಿದವನಿಗೆ ಈ ರೀತಿಯಾದ ಅಂತ್ಯವೆಂದರೆ ಜನಗಳು ಹೇಳ್ತಾರೆ ನಾವೇನ್ ಮಾಡಿದೆವು ಸಭೆಗೆ ಹೋಗಿ ಕುಳಿತಿದ್ದೋ ಅಷ್ಟೇ ತಾನೇ ಆ ಪ್ರವಾದಿಗಳು ಬಂದು ಅಲ್ಲಿ ಕರ್ತನ ನಾಮದಿಂದ ಏನೇನೋ ಅದ್ಭುತಗಳನ್ನು ಮಾಡಿ ತೋರಿಸಿದಾಗ ಕೂಟದಲ್ಲಿ ಕುಳಿತಿದ್ದೆವು ಅಷ್ಟೇ ಕೈ ತಟ್ಟುವುದಕ್ಕೆ ಹೇಳಿದಾಗ ಕೈತಟ್ಟಿದೆವು ಹಾಡು ಹಾಡಲು ಹೇಳಿದಾಗ ಹಾಡು ಹಾಡಿದೆವು ಆ ಸ್ಥಳದಲ್ಲಿ ನಾವು ಒಂದು ಅಂಗವಾಗಿದ್ದು ಕೇಳುತ್ತಿದ್ದೆವಷ್ಟೇ ಅವರು ಹೇಳಿದ್ದಕ್ಕೆ ಬಂದು ನಾವು ಕಿವಿಗೊಟ್ಟೆವು ಅಲ್ಲಿ ದೇವರು ಹೇಳುತ್ತಾರೆ ಇವರ ಪ್ರವಾದನೆಯನ್ನು ಕೇಳುವ ಜನರು ಕ್ಷಾಮ ಖಡ್ಗಗಳ ದೆಸೆಯಿಂದ ಎರಸಲೇಮಿನ ಬೀದಿಗಳಲ್ಲಿ ಬಿಸಾಡಲ್ಪಡುವರು ಅವರನ್ನು ಅವರ ಹೆಂಡರು ಮಕ್ಕಳನ್ನು ಹೂಣಿಡುವುದಕ್ಕೆ ಯಾರೂ ಇರುವುದಿಲ್ಲ ನಾನು ಅವರ ದುಷ್ಟತನವನ್ನೇ ಅವರ ಮೇಲೆ ಹೊಯ್ದು ಬಿಡುವೆನು ಇಂದು ನಮ್ಮ ಜೀವಿತದಲ್ಲಿ ನಾವು ನೋಡುವ ದೇಶಗಳಲ್ಲಿ ನಡೆಯುತ್ತಿರುವ ಅಂಟು ರೋಗದ ಸಾವು ಹೂಣಿಡುವುದಕ್ಕೂ ಯಾರೂ ಇಲ್ಲದೆ ಶವಗಳನ್ನು ಎಸೆದು ಬಿಡುವ ಕಾರ್ಯಗಳನ್ನು ನೋಡುತ್ತೇವೆ ಈ ಅಂಟು ರೋಗದಿಂದ ಬಾಧೆಪಟ್ಟವರಿಗೆ ಉಂಟಾಗುವ ಸಾವನ್ನು ನೋಡಿದರೆ ತುಂಬ ದುಸ್ಥಿತಿಯಾಗಿದೆ ಆ ಸಾವಿನ ಒಂದು ಅಂಶ ಒಬ್ಬರನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಲು ಹೋದರೆ ಅವರನ್ನು ಆತುಕೊಂಡಿರುವ ಸಂಬಂಧಿಕರು ಅವರನ್ನು ನೋಡಲು ಆಗುವುದಿಲ್ಲ ಅವರಿಗೆ ಟ್ರೀಟ್ಮೆಂಟ್ ಕೊಡುತ್ತಿರುತ್ತಾರೆ ಸತ್ತು ಹೋದರೂ ಕೂಡ ಸಂದೇಶ ಕೊಡುತ್ತಾರೆ ಸತ್ತ ಶವವನ್ನು ಕೂಡ ನೋಡಲು ಸಾಧ್ಯವಿಲ್ಲ ಗೌರ್ಮೆಂಟೇ ಕೊಂಡೊಯ್ದು ಎಲ್ಲೋ ಅದಕ್ಕಾಗಿ ಇಟ್ಟಿರುವ ಸ್ಥಳದಲ್ಲಿ ಹೂಣಿಡುವರು ಒಬ್ಬರನ ಒಬ್ಬರನ್ನು ಮುಂದಿಗೆ ಜೀವಿಸಿದರೂ ಇದ್ದರೂ ಎಂಬುದನ್ನು ಕೂಡ ಮರೆತು ಬಿಡುವ ರೀತಿ ಅವರನ್ನು ಆಸ್ಪತ್ರೆಗೆ ಕೊಂಡೊಯ್ದವರು ಹಿಂದಿರುಗಿದರೆ ಮಾತ್ರ ನಿಶ್ಚಯ ಬೀದಿಗಳಲ್ಲಿ ಶವಗಳು ಬೀಳುವುದನ್ನು ಚೀನಾ ದೇಶದಲ್ಲಿ ಅಂಟು ರೋಗ ಹರಡುವಾಗ ಅನೇಕ ವಿಡಿಯೋವನ್ನು ನಾವು ನೋಡಿದೆವು ನಡೆದು ಹೋಗುತ್ತಿರುವ ಜನರು ಬೀದಿಯಲ್ಲಿ ಬಿದ್ದು ಶವವಾಗಿ ಬಿದ್ದು ಹೋಗಿದ್ದಾರೆ ಅವರನ್ನು ಮುಟ್ಟುವುದಕ್ಕೂ ಎತ್ತುವುದಕ್ಕೂ ಭಯ ದೇವರು ಹೇಳುತ್ತಾನೆ ಇವೆಲ್ಲ ಇರುತ್ತದೆ ಅವರ ದುಷ್ಟತನವನ್ನು ಅವರ ಮೇಲೆಯೇ ಹೊಯ್ದು ಬಿಡುವೆನು ಎಂದು ಯಹೋವನ್ನು ನುಡಿಯುತ್ತಾನೆ ನನ್ನ ಕಣ್ಣೀರು ರಾತ್ರಿ ಹಗಲು ನಿರಂತರ ಸುರಿಯಲಿ ಒಂದು ಕಡೆ ಜನರ ಮೇಲೆ ಬರುವ ದಂಡನೆ ಅವರು ಮಾಡಿದ ತಪ್ಪುಗಳು ಪಾಪದಿಂದ ಉಂಟಾದರೂ ದೇವರು ಆ ದಂಡನೆಯನ್ನು ದಂಡಿಸುವಾಗ ನೀತಿಯ ಪ್ರಕಾರ ಆತನು ಆ ದಂಡನೆಯನ್ನು ಅವರ ಮೇಲೆ ಉಂಟುಮಾಡಿದರು ತನ್ನ ಪ್ರೀತಿಯ ನಿಮಿತ್ತವು ತನ್ನ ಕೃಪೆಯ ನಿಮಿತ್ತವು ಆತನ ಮನಸ್ಸು ತುಂಬಾ ವೇದನೆಯಿಂದಲೂ ದುಃಖದಿಂದಲೇ ಆತನು ಆ ದಂಡನೆಯನ್ನು ನೆರವೇರಿಸುತ್ತಾನೆ ಯಾಕೆಂದರೆ ಸತ್ಯವಿದೆ ಹೇಳುತ್ತದೆ ಸಾಯುವವರ ಸಾವನ್ನು ಆತನು ಇಷ್ಟಪಡುವುದಿಲ್ಲ ಆ ದಂಡನೆಗೆ ಅವರು ಸರಿಯಾದವರಾಗಿದ್ದಾರೆ ಪಾತ್ರವಾಗಿದ್ದಾರೆ ಆದರೆ ಅವರು ದಂಡಿಸಪಡಬೇಕಾದದ್ದು ಅವಶ್ಯ ಒಂದು ವೇಳೆ ಅವರು ದಂಡನೆ ಹೊಂದದೆ ಬಿಟ್ಟು ಬಿಟ್ಟರೆ ದೇವರು ಅನೀತಿಯುಳ್ಳವನೆಂದು ಪರಿಗಣಿಸಲ್ಪಡುತ್ತಾನೆ ಆದ್ದರಿಂದ ದೇವರು ತನ್ನ ನೀತಿಯನ್ನು ನಡೆಸುವ ನೀತಿ ಸ್ವರೂಪಿ ಎಂದು ಸತ್ಯವೇದ ಅನೇಕ ಕಡೆ ತಿಳಿಸುತ್ತದೆ ಆ ನೀತಿಯನ್ನು ಆತನು ನಡೆಸುವಾಗ ಮನಪೂರ್ವಕವಾಗಿ ಅಲ್ಲ ಒಂದು ವೇದನೆಯಿಂದ ಕಣ್ಣೀರಿನಿಂದ ಆತನು ಹೇಳ್ತಾನೆ ನನ್ನ ಕಣ್ಣೀರು ರಾತ್ರಿ ಹಗಲು ನಿರಂತರ ಸುರಿಯಲಿ ನನ್ನ ಜನವೆಂಬ ಯುವತಿಗೆ ದೊಡ್ಡ ಗಾಯವಾಯಿತು ಹೌದು ಗಡುಸಾದ ಪೆಟ್ಟು ಬಿತ್ತು ಬಹುಗಡುಸಾದ ಪೆಟ್ಟು ಗಾಯಗಳು ಇದರಿಂದ ದೇಶ ಹಳಿದುಹೋಗಿದೆ ಇಂದು ನಮ್ಮ ದೇಶ ಅನೇಕ ದೇಶಗಳು ಅದೇ ಸನ್ನಿವೇಶವೇ ಅಂದು ಕೂಡ ಆ ಇಸ್ರೇಲ್ ದೇಶ ಆ ಯಹೂದ ದೇಶ ಇಂದು ಯಾವ ಸ್ಥಿತಿಯೋ ಅಂದು ಅದೇ ಸ್ಥಿತಿ ಎರೆಮಿಯನ ಕಾಲದಲ್ಲಿ ದೇವರು ಹೇಳುತ್ತಾರೆ ಇಂದು ನಮ್ಮ ದಿನಗಳಲ್ಲೂ ನೋಡುತ್ತೇವೆ ದೇಶವು ಚುಚ್ಚಲ್ಪಟ್ಟದ್ದಾಗಿ ಕಡಿಯಲ್ಪಟ್ಟದ್ದಾಗಿ ತುಂಡಿಸಲ್ಪಟ್ಟದ್ದಾಗಿ ರಕ್ತ ಸುರಿಸಲ್ಪಟ್ಟದ್ದಾಗಿ ಹಟ್ಟಲ್ಪಟ್ಟದ್ದಾಗಿ ಓಡಿಸಲ್ಪಟ್ಟದ್ದಾಗಿ ಕ್ಷಾಮದಲ್ಲೂ ಖಡ್ಗದಲ್ಲೂ ಸಿಕ್ಕಿಕೊಂಡದ್ದಾಗಿ ಭವಿಷ್ಯದ ಬಗ್ಗೆ ನಂಬಿಕೆಯಿಲ್ಲದೆ ಕಣ್ಣೀರು ಸುರಿಸುವವರಾಗಿ ಬೀದಿಯ ಬದಿಯಲ್ಲಿ ಬಿದ್ದು ಸಾಯುವವರಾಗಿ ಪ್ರಶ್ನೆ ಮಾಡಲು ದಿಕ್ಕಿಲ್ಲದವರಾಗಿ ಕಾಲುವು ಎಷ್ಟು ಕಠಿಣವಾಗಿ ಮಾರ್ಪಡುತ್ತಿದೆ ಅಲ್ಲಿ ಹೇಳುತ್ತಾರೆ ದೇವರು ಯಹೋವನ್ನು ನಾನು ಹೊರಗೆ ಹೋದರೆ ಇಗೋ ಖಡ್ಗದಿಂದ ಹತರಾದವರು ಹೊರಗೆ ಹೋಗಿ ನೋಡಿದರೆ ಖಡ್ಗದಲ್ಲಿ ಹತರಾಗಿ ಯುದ್ಧದಿಂದ ಸತ್ತು ಬಿದ್ದಿರುವ ಶವಗಳು ಅಯ್ಯೋ ಇಲ್ಲಿ ಹೀಗೆ ಬಿದ್ದಿವೆ ಅಂದುಕೊಂಡು ಊರೊಳಗೆ ಬಂದರೆ ಇಗೋ ಅಲ್ಲಿ ಕ್ಷಾಮದಿಂದ ಕೊರಗುವವರು ಮುಂದಿನ ಒತ್ತು ಊಟಕ್ಕೆ ಗತಿಯಿಲ್ಲವೆ ಎಂದು ಹೇಳಿ ಕೂಗಾಡುವವರು ಪ್ರವಾದಿಗಳು ಯಾಜಕರು ತಮಗೆ ಗೊತ್ತಿಲ್ಲದ ದೇಶಕ್ಕೆ ಗಡಿಪಾರಾಗಿದ್ದಾರೆ ಇವರ ಈ ಬುದ್ಧಿಹೀನತೆಯೇ ದೇಶವು ಇಷ್ಟು ದೂರಕ್ಕೆ ಕಠಿಣವಾದ ದಿನಗಳನ್ನು ಹಾದುಹೋಗುವುದಕ್ಕೆ ಕಾರಣ ಆಗಲೂ ಅವರ ಮನದಲ್ಲಿ ಇದನ್ನು ಕುರಿತ ಪ್ರತಿಜ್ಞೆಯಿಲ್ಲ ಅವರು ತಮ್ಮ ಮಟ್ಟಿಗೆ ಇದರ ಕುರಿತು ಏನನ್ನೂ ಅರಿಯದೆ ಇದು ಎಲ್ಲಿಂದ ಬಂತು ಯಾರಿಂದ ಬಂತು ಇದಕ್ಕೆ ಏನು ತೀರ್ಪು ಇದನ್ನು ಯಾರು ಸರಿ ಮಾಡಲು ಸಾಧ್ಯ ಎಂಬುದರ ಬಗ್ಗೆ ಚಿಂತಿಸದೆ ಯಾಜಕರು ಪ್ರವಾದಿಗಳು ದೇಶದಲ್ಲಿ ಗಡಿಪಾರಾಗಿದ್ದಾರೆ ಈ ಮಾತನ್ನು ನೀನು ಅವರಿಗೆ ನುಡಿ ಕಾರಣ ನೀವೇ ಅಂತ ನುಡಿ ಎಂದು ದೇವರು ಹೇಳುತ್ತಾರೆ ಅಲ್ಲಿ ನೋಡಿ ಸಾಮಾನ್ಯವಾಗಿಯೇ ದೇಶದಲ್ಲಿ ಏಳಲ್ಪಡುವಂಥ ಸಭೆಗಳೊಳಗೆ ಬಿತ್ತಲ್ಪಡುವಂಥ ಒಂದು ಸುಳ್ಳು ಬೋಧನೆ ಒಂದು ಸುಳ್ಳು ಪ್ರವಾದನೆ ಎಂಬುದನ್ನು ನಾವು ಸಾಧಾರಣವಾಗಿ ನಾವು ಎದುರುಗೊಂಡರೂ ಅದನ್ನು ಹಾದುಹೋಗುತ್ತೇವೆ ಕೆಲವರು ಅದನ್ನು ಸ್ವಲ್ಪ ಕಿವಿಗೊಟ್ಟು ಕೇಳುತ್ತಾರೆ ಕೆಲವರು ಅದನ್ನು ನಂಬಿಬಿಡುತ್ತಾರೆ ಆದರೆ ಇದು ಹಾದು ಹೋಗುವಂತಹ ಒಂದು ಚಿಕ್ಕ ಕಾರ್ಯವಲ್ಲ ಇದರಲ್ಲಿ ಉಂಟಾಗುವ ಈ ಗೊಂದಲಗಳು ಈ ಸುಳ್ಳು ಸೇವೆಗಳು ಸುಳ್ಳು ಸಭೆಗಳು ಸುಳ್ಳು ಮಾತುಗಳು ಸುಳ್ಳು ಪ್ರವಾದನೆಗಳು ಸುಳ್ಳು ಬೋಧನೆಗಳು ಇದುವೇ ಟೋಟಲ್ ಆಗಿ ಇಡೀ ದೇಶಗಳನ್ನೇ ಕಷ್ಟಕ್ಕೊಳಪಡಿಸುತ್ತದೆ ಒಂದು ಕಾಲದಲ್ಲಿ ನುಡಿದರೆ ದೇವರ ಮಾತು ಎನ್ನುವಂಥದ್ದು ಇಸ್ರಾಯೇಲ್ ದೇಶದೊಳಗೆ ಮಾತ್ರ ನುಡಿಯಲ್ಪಟ್ಟಿತು ಆದ್ದರಿಂದ ಅಲ್ಲಿದ್ದ ಯಾಜಕರು ಪ್ರವಾದಿಗಳು ಮಾಡಿದ ತಪ್ಪಿನ ನಿಮಿತ್ತ ಆ ದೇಶವು ಅನೇಕ ದಂಡನೆಗಳನ್ನು ಅನುಭವಿಸಿತ್ತು ಇಂದು ದೇವರ ಮಾತು ಸಾಮಾನ್ಯವಾಗಿ ಇಡಲ್ಪಟ್ಟು ಎಲ್ಲಾ ದೇಶಗಳಲ್ಲೂ ಹೇಳಲ್ಪಡುತ್ತದೆ ಎಲ್ಲಾ ದೇಶದಲ್ಲೂ ಸೇವಕರು ಇದ್ದಾರೆ ಎಲ್ಲಾ ದೇಶಗಳಲ್ಲೂ ಉಪದೇಶಕರು ಇದ್ದಾರೆ ಎಲ್ಲಾ ದೇಶಗಳಲ್ಲೂ ಈ ಪ್ರವಾದಿಗಳು ಇದ್ದಾರೆ ಎಲ್ಲಾ ದೇಶಗಳಲ್ಲೂ ಸಭೆಗಳು ಇವೆ ಆದ್ದರಿಂದ ಈಗ ದೇವರಿಗೆ ವಿರುದ್ಧವಾಗಿ ಸಭೆಗಳು ತಿರುಗಿ ಬೀಳುವಾಗ ದೇವರ ಮಾತನ್ನು ಬದಲಿಸಿ ಅಸಡ್ಡೆ ಮಾಡಿ ಮಾತಾಡುವಾಗ ಆಯಾಯ ದೇಶಗಳಲ್ಲಿ ಮಾಡಲ್ಪಡುವ ಬಿತ್ತಲ್ಪಡುವ ಸುಳ್ಳು ಉಪದೇಶಗಳು ಸೇವೆಯ ಮಾರ್ಗವಾಗಿ ಆ ದೇಶವೇ ಆಳಾಗಿ ಹೋಗುತ್ತದೆ ಎಂಬುದೇ ನಿದರ್ಶನ ನೋಡಿರಿ ಈ ದೇಶದಲ್ಲೂ ಸಹ ರಾಜನಿದ್ದನು ಮಂತ್ರಿಗಳಿದ್ದರು ಆದರೆ ಅವರು ಮಾಡಿದಂಥ ತಪ್ಪಿನ ಬಗ್ಗೆ ಹೇಳದೆ ಯಾಜಕರು ಕುರುಬರು ಸೇವಕರು ಸಭೆಗಳೂ ಮಾಡಿದ ತಪ್ಪುಗಳೇ ದೇಶದ ದಂಡನೆಗೆ ಮೂಲ ಕಾರಣವೆಂದು ದೇವರು ನುಡಿಯುತ್ತಾನೆ ಇದಕ್ಕೆ ಸಮವಾಗಿರುವಂತಹ ಮತ್ತೊಂದು ಕಾರ್ಯವನ್ನು ದೇವರು ಹೇಳುತ್ತಾರೆ ಅದೇ ರೇಮಿಯ ಪ್ರವಾದನೆ ಗ್ರಂಥದಲ್ಲಿ ಎಂಟನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ ನೋಡೋಣ ತಾವು ಜ್ಞಾನಿಗಳೆಂದು ಒಂದು ಗುಂಪು ಜನ ಎಲ್ಲವೂ ಸಭೆಗಳೇ ಸೇವಕರುಗಳೇ ನಾವು ಬಂದು ಬಹು ಸೂಕ್ಷ್ಮವಾಗಿ ಒಂದು ಕಾರ್ಯವನ್ನು ಅಂದುಕೊಳ್ಳುತ್ತೇವೆ ಇದಕ್ಕೆ ರಾಜಕೀಯ ವ್ಯಕ್ತಿಗಳು ಕಾರಣ ವ್ಯಾಪಾರಸ್ಥರು ಕಾರಣ ದೊಡ್ಡ ವ್ಯಾಪಾರಿಗಳು ಕಾರಣ ಕಾರ್ಪೊರೇಟ್ ಸಂಸ್ಥೆಗಳು ಕಾರಣ ತಪ್ಪಾದ ರಾಜಕೀಯ ದೇಯಿಗಳು ಕಾರಣ ಆದರೆ ಮುಖ್ಯ ಪ್ರಧಾನ ಮೂಲ ಕಾರಣ ದೇವರ ನಾಮವನ್ನು ಧರಿಸಿರುವ ದೇವಜನರು ದೇವಜನರು ಹಿಂದಿರುಗಿದರೆ ದೇಶ ಅಲ್ಲಿ ಹಿಂತಿರುಗುತ್ತದೆ ಅಲ್ಲಿಯವರು ಹೇಗಿದ್ದರು ನೋಡಿರಿ ಎರೆಮೆಯ ಎಂಟರಲ್ಲಿ ಎಂಟನೇ ವಾಕ್ಯದಲ್ಲಿ ಅವರು ಹೇಳುತ್ತಾರೆ ನಾವು ಜ್ಞಾನಿಗಳು ಯಹೋವನ ಧರ್ಮಶಾಸ್ತ್ರವು ನಮ್ಮಲ್ಲಿಯೇ ಇದೆ ಎಂದು ಅಂದುಕೊಳ್ಳುವುದು ಹೇಗೆ ಯಾರನ್ನು ನೋಡಿ ಯಾಜಕರನ್ನು ನೋಡಿ ಈ ಪ್ರವಾದಿಗಳನ್ನು ನೋಡಿ ಆಲಯದಲ್ಲಿರುವವರನ್ನು ನೋಡಿ ಹೆಚ್ಚು ವೇದ ಪಂಡಿತರನ್ನು ನೋಡಿ ದೇವರು ಹೇಳುತ್ತಾರೆ ನಾವು ಜ್ಞಾನಿಗಳು ನಮಗೆ ವಚನ ಗೊತ್ತು ನಮಗೆ ವಾಕ್ಯ ಗೊತ್ತು ಎಂದು ಹೇಳಿ ದೇವರ ವಾಕ್ಯ ನಮ್ಮಲ್ಲಿ ಇದೆ ಎಂದು ಹೇಳಿ ನೀವು ಹೇಳುವುದು ಹೇಗೆ ಮುಖ್ಯವಾಗಿ ವೇದಶಾಸ್ತ್ರಿಗಳ ಸುಳ್ಳು ಲೇಖನಿ ವೇದಶಾಸ್ತ್ರಿಗಳು ಬರೆದುಕೊಟ್ಟದ್ದನ್ನೇ ಸತ್ಯವೇದವೆಂದು ನಂಬಿಕೊಂಡರು ವೇದಶಾಸ್ತ್ರಿಗಳು ಇಂದು ಸುಳ್ಳು ಲೇಖನಿ ಅವರು ಬಂದು ಈಗ ಬರೆಯುವ ವೇದ ಲೇಖನಿ ಎಂದು ಹೇಳಿ ಬರೆಯುವ ಬರವಣಿಗೆಯಲ್ಲಿ ಅನೇಕ ಸುಳ್ಳು ಇರುವಂಥದ್ದಾಗಿದೆ ತಮ್ಮ ಸ್ವ ಅನಿಸಿಕೆಯನ್ನು ಸ್ವಂತ ಅನಿಸಿಕೆಯನ್ನು ಅದರ ಮೇಲೆ ತುಂಬಿ ಇದನ್ನು ವಾಕ್ಯವೆಂದು ಹೇಳಿ ಜನರಿಗೆ ಬರೆದುಕೊಡುತ್ತಾರೆ ವೇದಕ್ಕೆ ಕಳಬೆರಿಕೆಯನ್ನು ಮಾಡುತ್ತಾರೆ ಅವರ ಸುಳ್ಳು ಲೇಖನಗಳೇ ದೇಶವನ್ನೇ ಕ್ಷೀಣಗೊಳಿಸುತ್ತದೆ ಕ್ಷೀಣಗೊಳಿಸುವುದರಲ್ಲಿ ಇಷ್ಟುದೊಡ್ಡ ಅಪಾಯಗಳು ವಿಪತ್ತುಗಳು ದುರಸ್ಥಿತಿಗಳು ಕೇಡುಗಳು ಹಸಿವು ಕ್ಷಾಮ ಬರ ಆರ್ಥಿಕ ಬಿಕ್ಕಟ್ಟುಗಳು ಅಂಟುರೋಗ ಎಲ್ಲಕ್ಕೂ ಮೂಲ ಕಾರಣವಾಗಿ ಇವರ ಒಂದು ಸುಳ್ಳು ಲೇಖನಿ ಸುಳ್ಳು ಉಪದೇಶ ಇದುವೇ ಮುಖ್ಯ ಕಾರಣವಾಗಿದೆ ಎಂದು ದೇವರು ಹೇಳುತ್ತಾನೆ ಜ್ಞಾನಿಗಳು ಆಶಾಭಂಗಪಟ್ಟು ಬೆಬ್ಬರ ಬಿದ್ದು ಸಿಕ್ಕಿಕೊಂಡಿದ್ದಾರೆ ಇಗೋ ಯಹೋವನ ಮಾತನ್ನು ನಿರಾಕರಿಸಿದರು ಅವರ ಜ್ಞಾನ ಎಷ್ಟರದು ದೇವರ ವಾಕ್ಯವನ್ನು ನಿರಾಕರಿಸಿ ಆ ವಾಕ್ಯದೊಳಗೆ ಬಂದು ಸುಳ್ಳು ಕಾರ್ಯವನ್ನು ಸುಳ್ಳು ಉಪದೇಶವನ್ನು ಮಾಡುವ ಇವನಿಗೆ ಜ್ಞಾನ ಎಲ್ಲಿಂದ ಬಂತಪ್ಪ ಎಂದು ದೇವರು ಕೇಳುತ್ತಾರೆ ಅವನು ಹೇಳುವ ಜ್ಞಾನ ದೇವರ ಜ್ಞಾನವಲ್ಲ ಪಿಶಾಚನ ಜ್ಞಾನ ಅದು ದೆವ್ವಗಳಿಗೆ ಸಂಬಂಧಪಟ್ಟ ಜ್ಞಾನ ಆಗ ದೇವರು ಹೇಳ್ತಾರೆ ಇವನಿಗೆಲ್ಲಿಂದ ಜ್ಞಾನ ಆದ್ದರಿಂದ ಇವರ ಹೆಂಡರನ್ನು ಇವರು ಆ ಸುಳ್ಳು ಲೇಖನೆಯನ್ನು ಬರೆದು ಸುಳ್ಳು ಬೋಧನೆಯನ್ನು ವೇದವಾಕ್ಯಗಳೆಂದು ಸುಳ್ಳು ಉಪದೇಶವನ್ನು ದೇವರುಪದೇಶವೆಂದು ಜನಗಳಿಗೆ ಹೇಳಿ ಕಲಿಸಿದರಿಂದ ಇವರ ಎಂಡರನ್ನು ಅನ್ಯರಿಗೂ ಇವರ ಹೊಲ ಗದ್ದೆಗಳನ್ನು ಆಕ್ರಮಿಸುವವರಿಗೂ ಕೊಟ್ಟುಬಿಡುವೆನು ಚಿಕ್ಕವರಿಂದ ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ಬಾಚಿಕೊಳ್ಳುತ್ತಲೇ ಇದ್ದಾರೆ ಪ್ರವಾದಿಗಳು ಮೊದಲಾಗಿ ಯಾಜಕರವರೆಗೂ ಸಕಲರು ಮೋಸ ಮಾಡುತ್ತಾರೆ ನುಡಿರಿ ದ್ರವ್ಯಾಶೆ ಎಷ್ಟೇ ಜನರು ದೇಶದಲ್ಲಿ ದುಸ್ಥಿತಿಗೆ ಒಳಪಟ್ಟರು ಜನರು ಅಳಿದು ಹೋದರೂ ತಮ್ಮ ಹೊಟ್ಟೆ ತುಂಬಬೇಕು ತಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಬಂದು ತುಂಬಬೇಕು ಒಬ್ಬ ವ್ಯಕ್ತಿಯ ಬಳಿ ಇರುವ ಹಣವನ್ನು ಅಪಹರಿಸುವುದಕ್ಕೆ ವಿಧ ವಿಧವಾಗಿ ಮಾತಾಡಿ ವಿಧ ವಿಧವಾಗಿ ನಡೆದು ನಟಿಸಿ ತೋರಿಸಿ ಹೇಗಾದರೂ ತಮ್ಮ ಖಜಾನೆಗಳನ್ನು ತುಂಬಬೇಕೆಂಬ ಅಣದಾಸೆಯುಳ್ಳ ಸೇವಕರಿಂದಲೇ ಇಂತಹ ವ್ಯತ್ಯಾಸವಾದ ಬೋಧನೆ ಜನರನ್ನು ಭ್ರಮೆಗೊಳಿಸಿ ತಿರುಗಿ ನೋಡುವಂತೆ ಮಾಡಿ ತಮ್ಮ ಬಳಿ ಸೆಳೆಕೊಳ್ಳುವ ಸುಳ್ಳು ಬೋಧನೆಗಳು ಹೊರಡುತ್ತವೆ ಸುಳ್ಳು ಬೋಧನೆ ಸುಳ್ಳು ಆರಾಧನೆ ಸುಳ್ಳು ಪ್ರವಾದನೆಗಳು ಈ ರೀತಿ ಅನೇಕವನ್ನು ನಾವು ಹೇಳಿಕೊಂಡೇ ಹೋಗಬಹುದು ಸುಳ್ಳು ಸಭೆಗಳು ಸುಳ್ಳು ಸಂಪ್ರದಾಯಗಳು ಇವೆಲ್ಲವನ್ನೂ ಒಳಗೆ ತರಲು ಕಾರಣ ಇವರ ಮನದಲ್ಲಿರುವಂತಹ ದ್ರವ್ಯಾಶೆ ಇದರಿಂದ ಪ್ರವಾದಿಗಳಿಂದ ಹಿಡಿದು ಯಾಜಕರವರೆಗೂ ಪ್ರತಿಯೊಬ್ಬರು ಸುಳ್ಳುಗಾರರಾಗಿದ್ದು ಮೇಲಾಗದಿದ್ದರೂ ಮೇಲು ಮೇಲು ಎಂದು ಹೇಳಿ ನನ್ನ ಪ್ರಜೆಯಂಬಾಕೆಯ ಗಾಯವನ್ನು ಮೇಲೆ ಮೇಲೆ ವಾಸಿ ಮಾಡಿದ್ದಾರೆ ಇದೇ ಒಂದು ದೇಶ ಇಂದು ಹದಗೆಟ್ಟೋಗುವುದಕ್ಕೆ ಕಾರಣ ಒಬ್ಬರ ತಪ್ಪನ್ನು ಕಂಡರೂ ಅದನ್ನು ಮೇಲ್ನೋಟವಾಗಿ ವಾಸಿ ಮಾಡುವುದು ಅಂತ ಹೇಳಿದ್ನಲ್ಲ ಬೆನ್ನಿಗೆ ಬೆಣ್ಣೆ ಹಚ್ಚುವುದೆಂದು ಈ ರೀತಿ ಮೇಲ್ನೋಟವಾಗಿ ವಾಸಿ ಮಾಡಿ ಅವರ ತಪ್ಪುಗಳಿಗೆ ಇವರು ವಿಭಿನ್ನವಾದ ಒಂದು ತೀರ್ಪನ್ನು ನುಡಿದು ಮೇಲಾಗದಿದ್ದರೂ ಸಹ ನಿಮಗೆ ಮೇಲೂ ಮೇಲು ಎಂದು ಹೇಳಿ ಅವರನ್ನು ನಂಬುವಂತೆ ಮಾಡಿ ಮೋಸ ಮಾಡಿ ತಮ್ಮ ಹೊಟ್ಟೆಯನ್ನು ತುಂಬಿಕೊಳ್ಳುವಂತಹ ಸೇವಕರೇ ದೇಶಗಳು ಇಂದು ಹದಗೆಟ್ಟೋಗುವುದಕ್ಕೆ ಮುಖ್ಯ ಕಾರಣ ಮುಖ್ಯ ಕಾರಣ ಅವರಿಗೆ ಕಾಣುವುದಿಲ್ಲ ನಮಗೆ ಪ್ರಬಲವಾಗಿ ಕಂಡುಬರುವುದು ರಾಜಕೀಯ ವ್ಯಕ್ತಿಗಳು ದೊಡ್ಡ ವ್ಯಾಪಾರಿಗಳು ದೇಶದಲ್ಲಿ ತರುವ ರಾಜಕೀಯ ರೀತಿಯ ತೀರ್ಮಾನಗಳೆಂದು ಸಭೆ ಎನ್ನುವಂಥದ್ದು ಒಂದು ಚಿಕ್ಕ ಗುಂಪು ತಾನೆ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಊರಿನ ಮೂಲೆಯಲ್ಲಿ ಒಂದು ದೇಶದ ಮೂಲೆಯಲ್ಲಿರುವಂಥ ಚಿಕ್ಕ ಗುಂಪು ತಾನೆ ಎಂದು ನೀವು ಅಂದುಕೊಳ್ಳುತ್ತೀರಾ ಆದರೆ ಯಾವಾಗಲೂ ನೋಡಿದರೆ ಕಣ್ಣಿಗೆ ಕಾಣುವ ಮಹಾವಿರೋಧಿಗಳಿಗಿಂತಲೂ ಕಣ್ಣಿಗೆ ಕಾಣದಿರುವ ಈ ಚಿಕ್ಕ ವಿರೋಧಿಗಳೇ ಭಯಂಕರವಾದವರುಗಳು ಆಪತ್ತಾದವರು ಸಮೀಪವಾಗಿ ನೋಡಿರಿ ಈ ಅಂಟು ರೋಗ ಅಂಟು ರೋಗ ಕ್ರಿಮಿ ಕೊರೋನಾ ಎಂಬ ಆ ವೈರಸ್ ಆ ವೈರಸ್ ಅನ್ನು ಸಾಮಾನ್ಯ ಕಣ್ಣಿನಿಂದ ನೋಡಿದ್ದೀರಾ ಕಣ್ಣಿಗೆ ಕಾಣುತ್ತದಾ ಆದರೆ ಇಂದು ಅದರ ಮೂಲಕ ಉಂಟಾಗುವ ಬಾಧೆಗಳು ಕಣ್ಣಿಗೆ ಕಾಣುವ ಮಹಾದೊಡ್ಡ ಆಪತ್ತುಗಳಿಗಿಂತ ಭಯಾನಕ ಆಪತ್ತು ಇಂದು ಬಂದು ಎಷ್ಟೆಷ್ಟು ದೊಡ್ಡ ದೊಡ್ಡ ರಾಕೆಟ್ ಕಂಡುಹಿಡಿದಿದ್ದಾರೆ ಮಿಸೈಲ್ಸ್ ಕಂಡುಹಿಡಿದಿದ್ದಾರೆ ಅಣು ಆಯುಧಗಳನ್ನು ಕಂಡುಹಿಡಿದಿದ್ದಾರೆ ಆದರೆ ಅವುಗಳಿಗಿಂತಲೂ ಕಣ್ಣಿಗೆ ಕಾಣದ ಕಣ್ಣಿಗೆ ಕಂಡುಬರದ ಈ ಒಂದು ಚಿಕ್ಕ ಕೊರೋನಾ ವೈರಸ್ ಲೋಕಾದ್ಯಂತ ಎಷ್ಟು ದೊಡ್ಡ ಕೇಡನ್ನು ಉಂಟು ಮಾಡಿಬಿಟ್ಟಿತ್ತು ಅದೇ ರೀತಿಯ ಇಂದು ಕೂಡ ಸಭೆಯೆಂಬುದು ಹೊರಲೋಕಕ್ಕೆ ಬಹಿರಂಗವಾದ ನೋಟಕ್ಕೆ ಕಣ್ಣಿಗೆ ಸ್ಪಷ್ಟವಾಗಿ ಕಾಣುವುದಿಲ್ಲ ಚಿಕ್ಕ ಗುಂಪು ಒಳಗಿರುತ್ತಾರೆ ಅಂತರಂಗದಲ್ಲಿ ಆದರೆ ಇವರು ಮಾಡುವಂತಹ ತಪ್ಪುಗಳೇ ಒಂದು ದೇಶದ ಶಾಪಕ್ಕೂ ಕೇಡಿಗೂ ಕಾರಣ ಆದ್ದರಿಂದ ದೇವರು ಬರುವಂಥ ದಿನಗಳು ಸಮೀಪವಾಗಿ ಬರುತ್ತಿದೆ ಪ್ರಜ್ಞಾವಂತರಾಗಿರಿ ಇಂತಹ ಕಠಿಣ ಕಾರ್ಯಗಳನ್ನು ಸುಳ್ಳು ಬೋಧನೆಗಳನ್ನು ಸುಳ್ಳು ಸೇವೆಗಳನ್ನು ನೋಡುವಾಗ ಅವುಗಳನ್ನು ನಿರಾಕರಿಸಿಬಿಡಿರಿ ಇವುಗಳಿಗಾಗಿ ದೇವರ ಪಾದದಲ್ಲಿ ಪ್ರಾರ್ಥಿಸಿರಿ ಕರ್ತನು ಬರುತ್ತಾನೆ ಎದುರುಗೊಳ್ಳಲು ಸಿದ್ಧವಾಗಿರಿ ಆಮೇನ್